13 27 मुनिगौड़ चिक्कमंड्य जय विनायक हरिगराय ಸರ್. ಇದು ಲಾಸ್ಟ್ ಲೈನ್ ಫೈನಲ್ ಗೆರೆ ಎಷ್ಟು ಮೀಟರ್ ಇರುತ್ತೆ ಸರ್ ಇದು? 170 ಸರ್ ಈ ನಂಬರ್ ಏನಕ್ಕೆ ಇದು ಸರ್? ದನ ಬದಲಾವಣೆ ಆಗ್ಬಾರ್ದು ಅಂತ. ದನ ಬದಲಾವಣೆ ಆಗ್ಬಾರ್ದು ಅಂತ ಅಲ್ಲ, ರೇಸ್ ಅಲ್ಲಿ ಇದೆ ಮೊದಲು ಹೋಗುತ್ತ ಅಂತಾನ ಏನು? ಹೌದು, ಇದೆ ಮೊದಲು, ಇದೆ ಮೊದಲು, ಇದೆ ಮೊದಲು. ಪ್ರತಿಯೊಂದಕ್ಕೂ 1, 2, 3 ಅಂತ ಬರೀತೀರಿ? ಪ್ರತಿಯೊಂದಕ್ಕೂ ಎಂಟ್ರಿ ಕೊಟ್ಟ ತಕ್ಷಣ 1, 2, 3 ಬರೀತೀವಿ. ಎಲ್ಲಿ ತನಕ ಇರುತ್ತೆ, ಎಷ್ಟು ದನಗಳು ಬರುತ್ತೆ ಒಟ್ಟು ರೇಸ್? ಒಂದು 60-70 ಬರ್ತದೆ ಬರ್ತದೆ ಅನಿಸಿಕೆ. ಅದಕ್ಕೆಲ್ಲ ಈ ತರ ನಂಬರ್ ಬರ್ದು ಇದೆ ನಂಬರ್ ಬರ್ದು ಆರ್ಡರ್ವೈಸ್ ಆರ್ಡರ್ವೈಸ್ ಕಳಿಸ್ತೀರಿ? ಕಳಿಸ್ತೀವಿ. ಒಂದ್ಸಲ 2 ಆ ಕಡೆ, ಒಂದು ಟ್ರ್ಯಾಕ್ ಈ ಕಡೆ, ಒಂದು ಟ್ರ್ಯಾಕ್. ಓಪನ್ ಟೈಸ್ ಒಂದು 20 ಎಂಟ್ರಿ ಕೊಟ್ಟ ತಕ್ಷಣ ಟೈಸ್ ಹತ್ತಿವೆ. ಓಪನ್ ಟೈಸ್ ಫ್ರೆಸ್ಟಿಂದ ಓಪನ್ ಟೈಸ್. ಅದು ಎ ಅಂಕಣಕ್ಕೆ ಬಿದ್ರೆ ಎ ಅಂಕಣದಲ್ಲೇ ಹೋಗ್ಬೇಕು, ಬಿ ಅಂಕಣದಲ್ಲಿ ಬಿದ್ರೆ ಬಿ ಅಂಕಣದಲ್ಲೇ ಹೋಗ್ಬೇಕು. ಆ ಗಾಡಿ ಎಕ್ಸ್ಚೇಂಜ್ ಮಾಡಿ, ಈ ಗಾಡಿ ಎಕ್ಸ್ಚೇಂಜ್ ಮಾಡಿ, ಆ ಕೋಟ್ ಚೇಂಜ್ ಮಾಡಿ, ಈ ಕೋಟ್ ಚೇಂಜ್ ಮಾಡಿ ಅನ್ನುವಂಗಿಲ್ಲ. ಇದು ಕಮಿಟಿ ತೀರ್ಮಾನ. ಸರಿ ಸರ್. ಕಡೆಗೆ ಸ್ವಲ್ಪ ಕೇಳ ಬಣ್ಣ ಸರ್. ನಮಸ್ತೆ, ನಿಮ್ಮ ಹೆಸರು? ಸತೀಶ್ ಅಂದ್ಬಿಟ್ಟು. ಸರ್, ಎಷ್ಟು ವರ್ಷದಿಂದ ನಡೀತಾ ಇದೆ ಇಲ್ಲಿ ಕೀಲಾರದಲ್ಲಿ? ಆಗ್ಲೇ ಮೊದಲೊಂದು ಬಾರಿ ಮಾಡಿದ್ದು, ಎರಡನೇ ಬಾರಿ. ಎರಡನೇ ಬಾರಿ ಸರ್. ಬಹುಮಾನ ಏನೇನಿರುತ್ತೆ? 1,00,000 ಫಸ್ಟ್ ಬಹುಮಾನ, 1,00,000 ಫಸ್ಟ್ ಬಹುಮಾನ. ಸೆಕೆಂಡ್ 70,000 ರೂಪಾಯಿ, 75 ಶ್ರೀಮತಿ ಲಕ್ಷ್ಮಮ್ಮ ಶಿವಣ್ಣರವರು ಯಾವ ಕಡೆ ಅಡ್ಡಾಡಿದವರು? ಶ್ರೀಯುತ ಕೆ ಕೆ ರಾಧಾಕೃಷ್ಣರವರು ಅಷ್ಟು ಜನಪ್ರಿಯರಾಗಿದ್ದಾರೆ, ದಯಮಾಡಿ ಈ ಒಂದು ಉದ್ಘಾಟನೆಯನ್ನು ನಡೆಸಿ ನೆರವೇರಿಸ್ಕೊಡ್ಬೇಕು ಅಂತೇಳಿ ಪ್ರೀತಿಯಿಂದ ಕೋರ್ಕೊಳ್ತಾ ಇದ್ದಾರೆ. ಯಾವಾಗ ಚಪ್ಪಾಳೆಯನ್ನ ಚಪ್ಪಾಳೆಯ ಮೂಲಕ ಗೌರವ ಸಲ್ಲಿಸಬೇಕು ಅಂತ ಹೇಳಿ ಕೋರ್ಕೊಳ್ತಾ ಇದ್ದಾರೆ. ವೇದಿಕೆಯ ಮೇಲೆ ಆಸೀರ್ವಾಗಿರತಕ್ಕಂತ ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಸನ್ಮಾನ್ಯ ರುದ್ರೇಗೌಡರೇ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ವಸಂತ ನಾಗರಾಜರವರೇ, ಉಪಾಧ್ಯಕ್ಷ ಜೊತೆಗೆ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಅದು ನಮ್ಮ ಗ್ರೂಪ್ ಅಲ್ಲಿ ಓಡ್ತಾ ಇದ್ರು ಅಣ್ಣ, ಇವ್ರು ಕರ್ಕೊಂಡ್ಬಂದಿರು ಅಣ್ಣ ಇವರು. ಇದು ನಂಬರ್ ಒನ್ ಅಣ್ಣ ದನ ಇದು. ಅಜ್ಜಂಪುರದವ್ರು ಮನೆ ಅಂದ್ಬಿಟ್ಟು ಅವ್ರದ ಬರೀ ಎಷ್ಟು ಅಲ್ತಿದ್ದಾವಪ್ಪ ಇದಕ್ಕೆ ಕಡೆಯಲ್ಲೋ? ಈಗ ಎಷ್ಟು ವಯಸ್ಸಾಗಿದೆ ಈಗ? 2 ವರ್ಷ. ಎಷ್ಟು ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ? ಸುಮಾರು ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಬೈಕ್ ಹೊಡೆದಿದೆ, 1,00,000 ಪ್ರೈಸ್ ಹೊಡೆದಿದೆ. 1,00,000 ಪ್ರೈಸ್ ಹೊಡೆದಿದ್ಯಾ? ಇದ್ರಲ್ಲಿ ನೋಡಿದ್ದು ನರಸೀಪುರ. ನಿಮ್ದು ಯಾವ ಊರು?
ಅಜ್ಜಂಪುರ ಚಿಕ್ಕಮಗಳೂರು ಅಜ್ಜಂಪುರ ಚಿಕ್ಕಮಗಳೂರು ವೆರಿ ಗುಡ್ ನನ್ನ ಸ್ನೇಹಿತರು ಅವರ ಬಗ್ಗೆ ಬಂದಿದ್ದೀನಿ ಅಜ್ಜಂಪುರಕ್ಕೆ ಯುವರಾಜ್ ಅಂತ ಅಂದ್ಬಿಟ್ಟು ಕಾಫಿ ಎಸ್ಟೇಟ್ ಕಾಫಿ ಇದು ಅಡಿಕೆ ತೋಟ ಇದೆ ಅವರು ಮಾಡಲ್ಲ ಏನಿಲ್ಲ ಅಂದ್ರು ಇದು ಹವ್ಯಾಸಿ ಹವ್ಯಾಸಿಗೆ ರೇಸ್ಗೆ ಅಂತಲ್ಲ ಒಂದು ಖುಷಿ ಇರ್ಬೇಕು ಅದು ಏನಾದ್ರು ಮಾಡಬೇಕು ಅಂತ ಚೆನ್ನಾಗಿದೆ ಒಂದು ಎಷ್ಟು ರೇಸ್ ಅಲ್ಲಿ ಹೋಗಿದ್ರಿ ಇಷ್ಟೊಂದು ಇಷ್ಟು ಸಹ ಇಷ್ಟೇ ಸಹ ಸುಮಾರು ಒಂದು 20-30 ರೇಸ್ ಹಾಕಿದ್ದೀವಿ ವೆರಿ ಗುಡ್ ವೆರಿ ಗುಡ್ ಒಳ್ಳೇದಾಗಲಿ ಒಳ್ಳೇದಾಗಲಿ ಎರಡಲ್ಲೂ ಕಡೆಯಲ್ಲೂ ನಮ್ಮ ಲೆಕ್ಕ ಇಲ್ಲೆಲ್ಲ ಅಲ್ಲಿ ಲೆಕ್ಕ ನಾಲ್ಕಲ್ಲೂ ಹಂಗೆ ಅಷ್ಟು ಅಷ್ಟು ಅಂತ ಲೆಕ್ಕ ವಯಸ್ಸು ಅದ್ರ ಮೇಲೆ ರೇಟ್ ಇದಕ್ಕೆ ಪ್ರೈಸ್ ಹೊಡಿತಾನೆ ರೇಟ್ ಒಳ್ಳೇದಲ್ಲಪ್ಪ ಈಗ ಪ್ರೈಸ್ ಮೇಲೆ ಅವಾಗ ಅಲ್ಲಿ ಮೇಲೆ ನಮಸ್ತೆ ಸರ್ ನಮಸ್ಕಾರ ಹಾಂ ಸರ್ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದೀರಿ ಎಲ್ಲ ಎತ್ತುಗಳನ್ನ ವಿಚಾರಿಸ್ತಾ ಇದ್ದೀರಿ ಹೌದು ಹೇಳಿ ಸರ್ ರೇಸ್ ಬಗ್ಗೆ ಹೇಳಿ ಗ್ರಾಮೀಣ ಕ್ರೀಡೆ ಹಾಂ ಸರ್ ಏನು ಅಂತಂದರೆ ಈಗ ಟ್ರ್ಯಾಕ್ಟರ್ಗಳ ಯುಗ ಅದಕ್ಕಿಂತ ಮುಂದೆ ಹೋಗಿದ್ದೀವಿ ಎಲ್ಲ ಹೊಸ ಥರದ ಆವಿಷ್ಕಾರಗಳಾಗಿದೆ ಪ್ರಪಂಚದಲ್ಲಿ ಎತ್ತುಗಳನ್ನ ಇಟ್ಕೊಂಡು ಮಾಡುವಂಥದ್ದು ಸನ್ಮಾನ್ಯ ಮೇನಕಾ ಗಾಂಧಿಯವರ ಪ್ರಾಣಿದಯ ಕಾನೂನಿನ ವಿರುದ್ಧ ಇದು ಮಾಡಬಾರ್ದು ಅಂತಲೂ ಇದೆ ಹಾಗಾಗಿ ರಾಸುಗಳನ್ನು ನಾವು ಬೇರೆ ರೀತಿಯ ಬಳಕೆಗೆ ಉಳೋದಕ್ಕೆ ಆಗಲಿ ಪ್ರತಿಯೊಂದಕ್ಕೆ ಆಗಲಿ ಮಾಡಬಾರ್ದು ಅನ್ನೋ ಒಂದು ಕಾನೂನು ಸಹ ಅವರು ರೂಪಿಸೋಕ್ಕೆ ಹೋರಾಟ ಮಾಡಿದ್ರು ಆದರೆ ಗ್ರಾಮೀಣ ಭಾಗದ ಜನರಿಗೆ ಇವೆಲ್ಲ ಅತ್ಯವಶ್ಯಕ ಏಕೆ ಅಂತಂದರೆ ಈ ಪ್ರಪಂಚದ ನವೀಕರಣ ಏನೀಗ ಹೊಸ ಯುಗ ನಡೀತಾ ಇದೆ ಅದರಲ್ಲಿ ಹಳೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮರೆತು ಹೋಗ್ತಾ ಇದೆ ಎತ್ತುಗಳು ಇದ್ವಾ ಏನಕ್ಕಿದ್ವು ಅನ್ನೋದು ಒಂದು ಪ್ರಶ್ನೆ ಆಗುವಂಥ ಕಾಲ ಇದು ಸಣ್ಣ ಮಕ್ಕಳಿಗೀಗ ಎತ್ತುಗಳು ಏನು ಉಪಯೋಗಿಸ್ತಾರೆ ಹಸು ಅಂದರೆ ಹಾಲು ಕೊಡುತ್ತೆ ಅನ್ನೋದು ಗೊತ್ತು ಎತ್ತುಗಳನ್ನ ಏನಕ್ಕೆ ಉಪಯೋಗಿಸ್ತಾರೆ ಅನ್ನೋದು ಗೊತ್ತಾಗದೇ ಇರುವಂಥ ಪರಿಸ್ಥಿತಿಯಾಗಿದೆ ನಮ್ಮ ಯುವಕರು ಅದು ಗ್ರಾಮೀಣ ಭಾಗದ ಯುವಕರು ನಮ್ಮೂರು ಕೀಲಾರ ಭಾಳ ದೊಡ್ಡ ಮಟ್ಟದ ಒಂದು ಹೆಸರು ಮಾಡಿದಂಥ ಗ್ರಾಮ ಇಡೀ ಜಿಲ್ಲೆಯಲ್ಲಿ ಅದರ ಕೀಲಾರಕ್ಕೆ ಅದರದೇ ಆದಂಥ ಒಂದು ವೈಶಿಷ್ಟ್ಯ ಇದೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾವುದೇ ಒಂದು ಮಾರಮ್ಮನ ಕುಣಿತ ಇರ್ಬೋದು ದೇವರ ಕುಣಿತ ಇರ್ಬೋದು ನಾಟಕಗಳಿರ್ಬೋದು ಕ್ರೀಡೆಗಳಿರ್ಬೋದು ಕಬಡ್ಡಿ ಪಂದ್ಯಗಳಿರ್ಬೋದು ಎಲ್ಲದರಲ್ಲೂ ನಮ್ಮ ಕೀಲಾರ ಗ್ರಾಮ ಭಾಳ ಒಂದು ದೊಡ್ಡ ಮಟ್ಟದ ಹೆಸರನ್ನು ತಂದುಕೊಡ್ತಾ ಇತ್ತು ಈಗ ಮತ್ತೆ ನಮ್ಮ ಯುವಕರು ಕಳೆದ ಒಂದು 4-5 ವರ್ಷಗಳಿಂದ ಕಳೆದ ಸಲ ಒಂದು ಅಂಬರೀಷ್ ಅಣ್ಣವರು ಇದ್ದಾಗ ಒಂದು ಕಬಡ್ಡಿ ಟೂರ್ನಮೆಂಟ್ನ ಆಯೋಜನೆ ಮಾಡಿದರು ತದನಂತರ ಯಾವುದೂ ಕಾರ್ಯಕ್ರಮಗಳಾಗಿರಲಿಲ್ಲ ಏಕೆಂದರೆ ಈಗಿನ ಕರೋನಾ ಮುಂಚಾದ ಹಲವಾರು ಜಾಗತಿಕ ಪಿಡುಗುಗಳ ಮಧ್ಯೆ ಕಾರ್ಯಕ್ರಮಗಳ ಆಯೋಜಿಸೋದು ಕಷ್ಟವಾಗಿದೆ ಈಗ ಈ ಎಲ್ಲ ಹೆಚ್ಚಿನ ರೀತಿಯಲ್ಲಿ ನೋಡ್ತಾ ಇದ್ದೀನಿ ಈ ಕಾರ್ಯಕ್ರಮನ ಈಗ ಉದ್ಘಾಟನೆ ಮಾಡಿದೆ ಭಾಳ ಅತ್ಯಂತ ಉತ್ಸಾಹದಿಂದ ಜನರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸುಮಾರು ಜೋಡಿ ಎತ್ತುಗಳು ಇಡೀ ಕರ್ನಾಟಕದ ಮೂಲೆ ಮೂಲೆಗಳಿಂದ ಬಂದಿದೆ ಎಲ್ರಿಗೂ ಬಹುಮಾನವನ್ನು ಗೆಲ್ಲಬೇಕು ಈ ಸ್ಪರ್ಧೆ ಎಲ್ಲದಕ್ಕಿಂತ ಬಹುಮಾನ ಅನ್ನೋದಕ್ಕಿಂತ ಈ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಉತ್ಸಾಹ ಇದೆ ಭಾಳ ಪ್ರೋತ್ಸಾಹಕರವಾದಂಥ ಬೆಳವಣಿಗೆ ಇದು ನಮ್ಮೆಲ್ಲರ ಸಹಕಾರ ಇದೆ ನಮ್ಮೂರು ಕೀಲಾರ ಗ್ರಾಮ ಇನ್ನೂ ಹೆಚ್ಚಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥ ಕೆಲಸವನ್ನು ನಮ್ಮ ಯುವಕರು ಮಾಡಲಿ ಅಂಥೇಳಿ ಈ ಕಾರ್ಯಕ್ರಮವನ್ನು ಆಯೋಜಿಸುವಂಥ ಎಲ್ರಿಗೂ ಮತ್ತೊಮ್ಮೆ ನನ್ನ ಅಭಿನಂದನೆಗಳು ಮತ್ತು ಅವರಿಗೆ ದೇವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಕೆಲಸಗಳನ್ನು ಮಾಡುವಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ನಾನು ಈ ಮೂಲಕ ಪ್ರಾರ್ಥನೆ ಮಾಡ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಮ್ಮ ಕೃಷಿ ಬದುಕು ಚಾನಲ್ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು ಸರ್. ಸರ್, ಇದಾಗ್ತಾರ ಉದ್ದೇಶ ಆಗದಿರ್ಲಿ ಅಂತ ಮಾಮೂಲಿ ಆಸ್ಪತ್ರೆಯಲ್ಲಿ ಕೈ ಕಟ್ತಾರಲ್ಲ ಪ್ಲಾಸ್ಟರಿಂಗ್ ಅದೇ ತಾನೆ. ಇಲ್ಲಿಂದ ರೇಸ್ ಸ್ಟಾರ್ಟ್ ಆಗುತ್ತಲ್ಲ ಅಣ್ಣ ಅಲ್ಲ ಈಗೆರೆಯಿಂದ ಅಲ್ವಾ ಅಲ್ಲಿಂದ ಮುಂದಕ್ಕೆ ಬೇರೆ ಓಡ್ಬಿಡ್ತಾರೆ ಅವ್ರು ಹೋಗ್ಬಾರ್ದು ಅಂತ ಅಲ್ಲಿಂದನೆ ಸ್ಟಾರ್ಟ್ ಗಾಡಿಗಳನ್ನ ಎಲ್ಲೂ ಚಿಕ್ಕಮಗಳೂರು ಸುನಾಮಿ ಅದು ಹಾ ನಮಸ್ತೆ, ಎಲ್ಲಿಂದ ಬಂದಿದ್ದೀರಾ? ಚಿಕ್ಕಮಗಳೂರು.
ಚಿಕ್ಕಮಂಗ್ಳೂರು. ಚಿಕ್ಕಮಂಗ್ಳೂರಲ್ಲಿ ಎಲ್ಲಿ? ಚಿಕ್ಕಮಂಗ್ಳೂರಲ್ಲಿ ಕೋಟೆ. ಹಾಂ, ಸರಿ. ಅಲ್ಲಿಂದ ಬಂದಿದ್ರೆ ಅಲ್ಲಿಗೆ ಎಷ್ಟು ಕಿಲೋಮೀಟರ್ ಆಯಿತು? ಇಲ್ಲಿಂದ 200 ಕಿಲೋಮೀಟರ್ ಆಗುತ್ತೆ. ಬಾಡಿಗೆ ಏನು ಬೀಳುತ್ತೆ ನಿಮಗೆ ಒಂದು ಸೈಡು? ಒಂದು ಸೈಡು ಅಂದರೆ ರೈಫಿಗೆ ಏನು 2 ದಿನ ಆಗುತ್ತೆ, ಅಂದರೆ ಒಂದು 14,000 ಆಗುತ್ತೆ. 14,000 ಬಾಡಿಗೆನೇ ಆಗುತ್ತೆ. ಇದು ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಆಲ್ರೆಡಿ? ಮಾಡಿದೆ, ತುಂಬ ಕಡೆ, ಎಲ್ಲ ಕಡೆನೂ ಹೋಗ್ತಾನೆ ಇರ್ತೀವಿ. ಎಲ್ಲ ಕಡೆ ಅಂದರೆ ಯಾವ್ಯಾವ ರೇಸ್ನ ಪಾರ್ಟಿಸಿಪೇಟ್ ಮಾಡಿದ್ದೀರಿ? ಇವಾಗ ಲಾಸ್ಟಿಗೆ ಹಾಕಿಲ್ಲ, ಇಲ್ಲಿಗೆ ಹಾಕ್ಬೇಕು ಅಂತ. ಎಲ್ಲಿಗೂ? ಹಾಂ, ಅಲ್ಲ, ಲಾಸ್ಟ್ ರೇಸ್ ಯಾವುದು ಇದು ಮಾಡಿದ ರೇಸ್ ಲಾಸ್ಟ್? ಇದು ಮಾಡಿದ ಲಾಸ್ಟ್ ರೇಸ್ ಅಂದರೆ ಇದು ಬಾಬುರಾಯನಕೊಪ್ಪಲು. ಒಂದು ಎಷ್ಟು ತಿಂಗಳಾಯ್ತು? ಒಂದು 2 ತಿಂಗಳಾಯ್ತಾ? ಒಂದು ತಿಂಗಳಾಯ್ತು. ಪ್ರೈಸ್ ಬಂತ ಅದರಲ್ಲಿ? ಅದರಲ್ಲಿ ಅವೆರಡು ಪ್ರೈಸ್, ಧೀರ ಮತ್ತು ಬೀರ. ಅವಾಗ ಇದು ಪಾರ್ಟಿಸಿಪೇಟ್ ಮಾಡಿತ್ತು, ನಮ್ಮ ನಮಗೆ ಬಿತ್ತು ಅಂತ ಇದನ್ನು ಕಟ್ಲಿ ಕಟ್. ಸರಿ ಸರಿ ಸರಿ. ಈಗ ಆರಲ್ಲಿ ಬಿದ್ದು ಕಡೆ ಕಡೆಗೆ. ಹಾಂ, ಏನೇನು ಪ್ರೈಸ್ ಬರುತ್ತೆ ನಿಮಗೆ? ಏನು ಪ್ರೈಸ್ ಬಂದಿದೆ? ಪ್ರೈಸ್ ತುಂಬ ಕಡೆ ಬಂದಿದೆ. ಹಾಂ, ಬೀರ ದೀರ ಅವೆರಡು ಇದೆಯಲ್ಲ. ಅದೇ ಬೀರ ದೀರ ಲಾಸ್ಟ್ ಪ್ರೈಸ್ ಕಂಟಿನ್ಯೂಸ್ಲಿ ಹೊಡೆದಿದೆ 2 ವರ್ಷ. 2 ವರ್ಷ ಕಂಟಿನ್ಯೂಸ್ ಹೊಡೆದಿದೆ. ಏನು ನಗದು ಬಹುಮಾನ ಏನು ಬಂತು? ನಗದು ಬೈಕ್ ಎಲ್ಲ ಹೊಡೆದಿದೆ. ಹಾಂ, ಆಮೇಲೆ ದುಡ್ಡು ಹೊಡೆದಿದೆ. ಹಾಂ, ಸುಮಾರು ಕಡೆ 50,000, 60,000, 60,000. ಹಾಂ, ತೇಗೂರಲ್ಲಿ 2 ವರ್ಷನೂ ಹೊಡೆದಿದೆ. ಹಾಂ, ಈ ವರ್ಷ ಅದು ಕಾಲೇಟ್ ಆಯ್ತು ಅಂತ ಹಾಕಿರಲಿಲ್ಲ. ಟೋಟಲ್ ಎಷ್ಟು ಬೀರ ದೀರ ಇಬ್ಬರು ಎಷ್ಟು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಎಷ್ಟು ರೇಸಲ್ಲಿ? ಒಂದು 50-60 ರೇಸಿಂದ ಪಾರ್ಟಿಸಿಪೇಟ್. ಹೌದಾ, 50-60 ರೇಸು ಅಂದರೆ ಇದನ್ನ ನೀವು ಮನೆಯಲ್ಲೇ ಇದೆ, ಒಂದು 40 ಟ್ರೋಫಿ ಇದೆ ಅದರಲ್ಲಿ. ಹೌದಾ, ಅಂದರೆ ರೇಸ್ ಪರ್ಪಸ್ಗಾಗೆ ಸಾಕಿದಿರಲ್ವಾ? ಕೆಲಸನೂ ಮಾಡ್ತವೆ, ಕೆಲಸದಲ್ಲೂ ಮಾಡ್ತೀವಿ, ರೇಸಿಗೂ ಹಾಕ್ತೀವಿ, ರೇಸ್ಗೂ ಹಾಕ್ತೀವಿ. ಸರಿ ಸರಿ. ಅವರು ಈ ಒಂದು ಪಂದ್ಯಾವಳಿಯಲ್ಲಿ ನೀರಿದ್ದಾರೆ. ನಾಗರಿಕ ಬಂಧುಗಳ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಇಪ್ಪತ್ತೇಳನೇ ಕ್ರಮ ಸಂಖ್ಯೆ. ಯಾವ ಊರಣ್ಣ ನಿಮ್ದು? ಹಡಗೂರು. ನೋಂದಣಿ ಆಯ್ತಾ? ಅಲೆ ಎಷ್ಟನೇ ಕ್ರಮ ಸಂಖ್ಯೆ? ಒಂದೇ. ನಮಸ್ತೆ. ನಮಸ್ಕಾರ ಸರ್. ಯಾವ ಊರಣ್ಣ ನಿಮ್ದು? ಸಾಲಿಗ್ರಾಮ, ಕೆಆರ್ನಗರ ತಾಲೂಕು. ನೋಂದಣಿ ಆಯ್ತಾ? ನೋಂದಣಿ ಈಗ ಮಾಡಿದ್ವಿ. ಮಾಡಿದ್ರಾ? ಎಷ್ಟನೇ ಕ್ರಮ ಸಂಖ್ಯೆ? 25. ಅಂತಂದ್ರೆ 25ನೇ ಅವರು ರೇಸ್ ಅಲ್ಲಿ? ನೀವು 25ನೇ ಅವರು ಅಂತಲ್ಲ, ಅಲ್ಲಿ ಲಾಟ್ರಿ ಹಾಕ್ತಾರೆ. ಲಾಟ್ರಿ ಹಾಕ್ತಾರೆ ಅವರು. ಫಸ್ಟ್ನೇ ಗಾಡಿಗೆ ಕಟ್ಬೇಕು ಅಂದಾಗ ಇದ್ರ ಆಪೋಸಿಟ್ ಈಗ 8 ಅನ್ನೋ ನಂಬರ್ ಬಿದ್ದೈತೆ. ಟೋಟಲ್ ಒಂದು 60 ಜೊತೆ ಏನೋ ಬಂದಿದಾವೆ. 60 ಜೊತೆನೂ ಟಾಯ್ಸ್ ಮಾಡ್ತಾರೆ. ಈಗ 25ರ ಜೊತೆಗೆ ಇನ್ನೊಂದ್ ಏನ್ ಬೀಳ್ತೈತೆ ನಂಬರ್, 25ಕ್ಕೆ 50 ಬೀಳ್ಬೋದು, 60 ಬೀಳ್ಬೋದು, ಅದ್ರ ಜೊತೆ ಬಿಡ್ತಾರೆ ಆಪೋಸಿಟ್. ಈಗ ನಿಮ್ದು ಬಿದ್ದಿದ್ಯಾ? ಬಿದ್ದಿದೆ, 8ನೇ ನಂಬರ್ ಬಿದ್ದಿದೆ. 8ನೇ ನಂಬರ್ ಜೊತೆ ಅಂದ್ರೆ ಎಷ್ಟನೇ ರೇಸ್ ನೀವು? ನಾವು ಅದನ್ನ ಕೇಳಿಲ್ಲ, ಅದಕ್ಕೆ ಕೇಳಕ್ಕೆ ಒಂದು 12ನೇ ಗಾಡಿ ಇರ್ಬೋದು ಅನ್ನಿಸ್ತು. ಸರಿ ಸರಿ. ಇದು ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ಯಾ? ಮಾಡಿದೀವಿ ಅಣ್ಣ, ಗೆದ್ದಿದೀವಿ. ಎಷ್ಟು ಸಲ? ಇದು ಈಗ 112,000 ಕೊಟ್ಟಾಕ್ತು. ಅದು ಮುಂಚೆ ಒಂದು ಕಪ್ಪೆತ್ತನ ಜೊತೆ ಅದು ಪಾಯಿಂಟ್ ಗಾಡಿಲೆಲ್ಲ ಮಾಡಿದ್ವಿ, ಜೋಡಿ ಗಾಡಿಲೂ ಮಾಡಿದ್ವಿ. ಇದು 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 ಹಾಕದ್ಮೇಲೆ ಜೋಡಿ ಗಾಡಿಲಿ 2 ತಗೊಂಡ್ ಮಾಡಿದ್ವಿ, ಮಲ್ಲಿನಾಥ್ಪುರ ಮತ್ತೆ ಇದ್ರಲ್ಲಿ ಗೆದ್ದಿದೆ. ಎರಡು ಕಡೆನೂ ಗೆದ್ದಿದೆ. ಏನೇನು ಬಹುಮಾನ ಗೆದ್ದಿದೆ? ಇದು 3ನೇ ಪ್ರೈಜು ಮಲ್ಲಿನಾಥ್ಪುರದಲ್ಲಿ 40,000 ಗೆದ್ದಿದ್ದು. 40,000. ಇನ್ನು ಇಲ್ಲಿ ಕಿಕ್ಕೇರಿಲಿ 25,000 ಆಗಿದ್ದು, ಅದು 4ನೇ ಪ್ರೈಜ್. ಇಲ್ಲಿ ರಿಜಿಸ್ಟರ್ ಆಗಬೇಕಾದ್ರೆ ಹೆಸರು ಬರ್ಸ್ಬೇಕಾದ್ರೆ ಎಷ್ಟು? 3,000. ಒಂದು ಜೋಡತ್ತಿಗೆ 3,000. ಸರಿ ಅಣ್ಣ, ಸರಿ ಅಣ್ಣ. ಎಷ್ಟಲ್ಲಿ ಇವು? ಈಗ ಮಳೆ ಬಿದ್ದಿದೆ. ಮಳೆ ಬಿದ್ದಿದೆ ಎರಡುವೆ. ಅಂದ್ರೆ ಕೆಲಸ ಕೆಲಸ ಮಾಡಿಸ್ತೀರಿ ಇದ್ರಲ್ಲಿ? ನಾವು ಮಾಮೂಲಿ ಬಿಡುವ ಟೈಮಲ್ಲಿ. ಇಲ್ಲ ಅಂದ್ರೆ ರೇಸ್ಗೆ ಉಳ್ತೀವಿ. ಹ್ಮ್, ಬಿಡೋ ಟೈಮ್ ಏನಿಲ್ಲ, ಮಾಮೂಲಿ ಉಳ್ತಾ ಇರ್ತೀವಿ. ರೇಸ್ ಯಾವಾಗಲಾರು ಐತೆ ಅಂದಾಗ ಹಾಕ್ತೀವಿ. ಸರಿ ಸರಿ. ರೇಸ್ಗೆ ಅಂತ ಏನಾದ್ರು ಸ್ಪೆಷಲ್ ಟ್ರೈನಿಂಗ್ ಕೊಟ್ಟಿದ್ರ? ಇವಕ್ಕೆ ಆತರ ಏನಿಲ್ಲ ಅಣ್ಣ, ಅದು ಸಣ್ಕರಿನಲ್ಲಿ 2ರಲ್ಲಿ ಆಗಿರ್ಲಿಲ್ಲ. ಆಗ ಸಣ್ಕರ ತಂದು ಮುನ್ಗಡೆ ಹೋದ್ರೆ ಹಾಯೋದು, ಹಿಂದ್ಗಡೆ ಹೋದ್ರೆ ಓದಿಯೋದು, ಆತರ ಮಾಡ್ತಿತ್ತು. ಆಗ ಇದು ಬಹಳ ಒಂದ್ ಸ್ವಲ್ಪ ಜೋರಾಗೈತಲ್ಲ ಅಂತ ಅನ್ಬಿಟ್ಟು ಸಾಕ್ತಾ ಹೋದು. ಆಮೇಲಿಂದ ಮನೇಲಿ ಎಲ್ಲಾರ ಜೊತೆನು ಒಗ್ಕೋತಾ ಹೋಯ್ತು, ಯಾರಿಗೇನು ಒದಿಯೋದು ಆಯೋದೆಲ್ಲ ಬಿಡ್ತು. ಇವತ್ತು ಅಡಿ ನುಗ್ಗಿದ್ರು ಪಾಪ, ಏನು ಮಾಡೋದಿಲ್ಲ, ಆತರ ಸಾಧು ಬಂದೈತೆ, ಫುಲ್ ಸಾಧು ಹೋಯ್ತು. ಆಮೇಲೆ ನೋಡ್ದ ಒಂದೆರಡು 120 ನಮ್ಮ ಬಾವ ಅವರು ರೈಸ್ ನೆತ್ತಿದ್ದು, ಅವ್ರ ಜೊತೆ ಕಟ್ಟೆಲ್ಲ ನೋಡಿದಾಗ ಅದ್ರ ಜೊತೆ ಪರವಾಗಿಲ್ಲ, ಹಾರ್ತೈತೆ ಕಣ ಮುಂಜಾನೆ ನಿಂತ್ಕರ ನಮ್ಮ ಅಂದಾಗ ಇನ್ನೊಂದಿನ.
ನಿಮ್ಮೂರು ಆನಗೋಳ ಯಾವ ಡಿಸ್ಟಿಕ್ಕು ಮಂಡ್ಯ ಜಿಲ್ಲೆ ಆನಗೋಳ ಸರಿ ಅಣ್ಣ ಏನು 51 ನಂಬರು 51 ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಾ ಇದಕ್ಕೂ ಮೊದಲು ಗೆದ್ದಿದ್ದೀರಾ ಏನೇನು ಗೆದ್ದಿರುತ್ತೆ ಏ ಅದೇ ಶೀಲ್ಡು ದುಡ್ಡು ದುಡ್ಡು ಎಷ್ಟು ಪ್ರೈಸ್ 1000 ಮೂರನೇ ಪ್ರೈಸ್ ಮೂರನೇ ಪ್ರೈಸು ಲಾಸ್ಟ್ ರೇಸ್ ಯಾವುದು ಅದೇ ಇದು ಯೂತ್ ಫಾರ್ಮರ್ಸ್ ಕೀಲಾರ ಎಲ್ರಿಗೂ ಕೊಡ್ತಾರಲ್ವ ನೆನಪಿನ ಕಡೆಗೆ ಯಾರ್ಯಾರು ನೋಂದಣಿ ಆಗಿರುತ್ತೋ ಅವ್ರಿಗೆಲ್ಲ ಕೊಡ್ತಾರೆ ಬಿರಿಯಾನಿ ಮಾಡ್ತಾ ಇದ್ದೀರಾ ಹೆಂಗೆ ಒಂದು ಬಿರಿಯಾನಿ 50 ರೂಪಾಯಿ ಒಂದು ಬಿರಿಯಾನಿ ಯಾವ್ರವ್ರು ನೀವು ತಲೆಗೌಡರು ರಮೇಶ್ ಅವರು ಅವ್ರನ್ನ ಜೊತೆಗೂಡಿಸ್ಕೊಂಡು ನೀವು ಮಾಡ್ತಾ ಇರುವಂತ ಕೆಲಸ ಬಹಳ ಶ್ಲಾಘನೀಯ ಮುಂದುವರಿಲಿ ಇದೇ ರೀತಿ ಬರೋಣ ಆ ಕಡೆ ಹೋಗೋಣ ಹೋಗಿದ್ದಾರೆ ಹೋಗಿದ್ದಾರೆ ಡಿಡಿ ತೆಗೆದ್ರೆ ಹೇಳಿ ನಾನು ಹೊರಗಡೆ ಇದ್ದೀನಿ ಊರಿಗೆ ಬಂದಿದ್ದೀನಿ ನಾನು ಮಾದೇವ ಒಂದು